ಕೇರಳ ಕರ್ನಾಟಕ ಗಡಿನಾಡಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ತಕರಾರು ನಡೆಯುತ್ತಲೇ ಇರುತ್ತದೆ. ಸರ್ಕಾರಿ ಸೌಲಭ್ಯಗಳಿಗಾಗಿಯೋ, ಜಾಗದ ವಿಚಾರಕ್ಕಾಗಿಯೋ ಅಥವಾ ರಾಜಕೀಯವಾಗಿ ಸದಾ ಚರ್ಚೆಗೊಳಗಾಗುವ ತಲಪಾಡಿ ಕೇರಳ ಕರ್ನಾಟಕ ಗಡಿ ಪ್ರದೇಶ ಈ ಬಾರಿ ಪೊಲೀಸ್ ಚೆಕ್ಪೋಸ್ಟ್ ವಿಚಾರವಾಗಿ ಚರ್ಚೆಗೆ ಗ್ರಾಸವಾಗಿದೆ. ತಲಪಾಡಿ ಗಡಿ ಪ್ರದೇಶದಲ್ಲಿ ಕೇರಳ ಸರ್ಕಾರದ ವೈದ್ಯಕೀಯ ತಪಾಸಣಾ ಹಾಗೂ ಪೊಲೀಸ್ ಚೆಕ್ಪೋಸ್ಟ್ ಟೆಂಟ್ ಹಾಕುವ ಸಂದರ್ಭದಲ್ಲಿ ಕರ್ನಾಟಕ ಪೊಲೀಸ್ ಸಿಬ್ಬಂದಿಗಳ ಹಾಗೂ ಕೇರಳ ಪೊಲೀಸ್ ಸಿಬ್ಬಂದಿಗಳ ನಡುವೆ ಗೊಂದಲ ಉಂಟಾಗಿತ್ತು. ಗುರುವಾರ ಮಂಜೇಶ್ವರ ತಹಶೀಲ್ದಾರ್, ಗ್ರಾಮ ಕರ್ಣಿಕ ಹಾಗೂ ಉಭಯ ಪ್ರದೇಶಗಳ ಪಂಚಾಯತ್ ಅಧ್ಯಕ್ಷರ ಸಮ್ಮುಖದಲ್ಲಿ ಗಡಿ ವಿಭಾಗದ ಸರ್ವೆ ಕಾರ್ಯ ನಡೆದಿದೆ. ಈ ಗೊಂದಲದ ಬಗ್ಗೆ ಮಾತನಾಡಿದ ಗಡಿನಾಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಸಿದ್ದಿಕ್ ತಲಪಾಡಿ, ಸುಮಾರು 30-40 ವರ್ಷಗಳಿಂದ ಇಂತಹ ಸಮಸ್ಯೆ ಆಗ್ತಾನೇ ಇದೆ. ರಾತ್ರಿ ಟೆಂಟ್ ಹಾಕುವ ಸಂದರ್ಭದಲ್ಲಿ ಉಂಟಾದ ಗೊಂದಲಕ್ಕೆ ಪೊಲೀಸ್ ಅಧಿಕಾರಿಗಳು ನಮ್ಮ ಅಧಿಕಾರಿಗಳ ಜೊತೆಗೆ ಆಗಲೇ ಮಾತುಕತೆ ನಡೆಸುತ್ತಿದ್ದರೆ ಇಂತಹ ಗೊಂದಲವೇ ಇರುತ್ತಿರಲಿಲ್ಲ ಎಂದರು. ತಲಪಾಡಿ ಗಡಿಯಲ್ಲಿ ಏನೋ ಗೊಂದಲ ಸೃಷ್ಟಿಯಾಗಿದೆ ಅಂತ ಆ ಕಡೆ ಮಾತು ಕೇಳ್ತಾರೆ. ನಿಜವಾಗಿದೆ ಹಾಗೇನಿಲ್ಲ. ಸುಮಾರು 40 ವರ್ಷದಿಂದ ಈ ಸಮಸ್ಯೆ ನಾವು ನೋಡ್ತಾ ಇದ್ದೀವಿ. ಏನಾದರೂ ಈ ಕಮ್ಯುನಲ್ ವೈಲೆನ್ಸ್ ಇನ್ನಿತರ ಏನು ಬೇರೆ ಬೇರೆ ಘಟನೆಗಳು ಸಂಭವಿಸಿದಾಗ ಕರ್ನಾಟಕದ ಪೊಲೀಸರು ಆ ಕಡೆ ಟೆಂಟ್ ಹಾಕಿದ್ರೆ ಕೇರಳ ಪೊಲೀಸರು ಆ ಕಡೆ ಹಾಕ್ತಿದ್ರು. ಈಗ ರಾತ್ರಿ ಏಕಾಏಕಿ ಬಂದು ಇಲ್ಲಿ ಟೆಂಟ್ ಹಾಕುವಾಗ ಏನು ಗೊಂದಲ ಸೃಷ್ಟಿಯಾಯಿತು. ಏನು ಕಮ್ಯುನಿಕೇಶನ್ ಪ್ರಾಬ್ಲಮ್ ನಿಜವಾಗಿ ಇದು. ಅಧಿಕಾರಿಗಳಿಗೆ ಬಂದು ನಮ್ಮ ಅಧಿಕಾರದರ ಜೊತೆ ಮಾತಾಡಿಕೊಂಡು ಇದನ್ನು ಅಲ್ಲೇ ಮುಗಿಸ್ಬೋದಿತ್ತು. ಇಷ್ಟೊಂದು ಇಂಥ ಸಂದರ್ಭದಲ್ಲಿ ಇದೊಂದು ದೊಡ್ಡೊಂದು ಇಶ್ಯೂ ಮಾಡಬೇಕು ಅವಶ್ಯಕತೆ ಇರಲಿಲ್ಲ. ಈಗ ಸರ್ವೆ ನಡೀತಾ ಇದೆ. ಸರ್ವೆಯಲ್ಲಿ ಗೊತ್ತಾಗ್ತದೆ ಎಲ್ಲಿ ಬೌಂಡ್ರಿ ಏನಂತ ಬೌಂಡ್ರಿ ಏನೆಲ್ಲ ಗೊತ್ತಾಗ್ತಾ ಇದೆ. ಆದ್ದರಿಂದ ದಯವಿಟ್ಟು ಇದನ್ನೊಂದು ಗೊಂದಲ ಸೃಷ್ಟಿ ಮಾಡಿ ಸುಮ್ಮನೆ ಕಾಸರಗೋಡು ಜಿಲ್ಲೆಯವರಿಗೆ ಟೆನ್ಷನ್ ಕೊಡೋದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಟೆನ್ಷನ್ ಕೊಡುವಂಥ ಕೆಲಸ ಮಾಡಬೇಡಿ. ದಯವಿಟ್ಟು ಅಂಥದ್ದು ಏನಿಲ್ಲ. ಸುಮ್ಮನೆ ಏನೋ ಸ್ವಲ್ಪ ಈ ಇಲ್ಲಿ ಟೆಂಟ್ ಹಾಕುವಾಗ ನಮ್ಮ ಅಧಿಕಾರಿಗಳ ಅಧಿಕ ಮೇಲಧಿಕಾರಿ ಕೂಡ ಅದನ್ನೇ ಹೇಳಿದ್ದು. ನಿಮ್ಗೆ ಹಾಗೇನೋ ಇದ್ದಿದ್ದರೆ ನಮ್ಮ ಕರೆದು ಮಾತಾಡ್ಬೋದಿತ್ತು, ಸಮಸ್ಯೆ ಇಲ್ಲಿ ಮುಗಿಸ್ಬೋದಿತ್ತು. ಸುಮ್ಮನೆ ಇಷ್ಟೆಲ್ಲ ಗೊಂದಲ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅಂತ. ಆದ್ದರಿಂದ ಏನು ಗೊಂದಲ ಇಲ್ಲ, ಸರ್ವೆ ನಡೀತಾ ಇದೆ, ಅಧಿಕಾರಿಗಳು ಎರಡು ಕಡೆಯಿಂದ ಬಂದಿದ್ದಾರೆ. ತಕ್ಷಣ ಇವತ್ತೇ ಒಂದು 2 ಗಂಟೆಯಲ್ಲಿ ಪ್ರಶ್ನೆ ಮುಗಿಬಹುದು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷರಾದ ಕೆ ಮಶ್ರಫ್ ಮಾತನಾಡಿ, ಸುಮಾರು ವರ್ಷಗಳ ಹಿಂದೆ ಪ್ರಸ್ತಾಪಿಸಲಾದ ರಾಷ್ಟ್ರಕವಿ ಗೋವಿಂದಪ್ಪ ವೃತ್ತ ನಿರ್ಮಾಣ ಕಾರ್ಯ ಮೂಲೆ ಗುಂಪಾಗಿದೆ. ಕೇರಳ ಕರ್ನಾಟಕ ಗಡಿ ಪ್ರದೇಶದ ವ್ಯಾಜ್ಯ ಆದಷ್ಟು ಬೇಗ ನಿವಾರಣೆಯಾಗಬೇಕಾಗಿದೆ ಎಂದರು. ಕೇರಳ ಕರ್ನಾಟಕದ ಗಡಿಯನ್ನು ಜಾರಿಗೆ ಬಂದ ನಂತರ ಹಲವಾರು ಹೋರಾಟಗಳು ನಡೆಯುತ್ತಾ ಇದೆ. ಪ್ರತ್ಯೇಕವಾಗಿ ಕಾಸರಗೋಡು ಜಿಲ್ಲೆಯ ರೋಗಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಆಸ್ಪತ್ರೆಗಳ ಸಂದರ್ಭದಲ್ಲಿ ನಿರ್ಬಂಧವನ್ನು ಏರಿದಂಥ ಒಂದು ಘಟನೆ ಭಾಗವಾಗಿ ಹಲವಾರು ಹೋರಾಟಗಳಲ್ಲಿ ನಡೆದಿದೆ. ಆದರೆ ಇವತ್ತಿನ ವಿಷಯ ಏನಂತ ಹೇಳಿದರೆ, ಕೇರಳ ಕರ್ನಾಟಕದ ಗಡಿಯಲ್ಲಿ ಕೇರಳದ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನವರ ಹೆಲ್ಪ್ ಡೆಸ್ಕ್ ಹಾಗೂ ಪೊಲೀಸ್ ಇಲಾಖೆಯವರು ನಮ್ಮ ಗಡಿಯಲ್ಲೇ ಅವರಿಗೆ ಸೌಕರ್ಯಪ್ರದವಾದ ಪರಿಶೋಧನೆಗೋಸ್ಕರ ಹೆಲ್ಪ್ ಡೆಸ್ಕ್ ಅನ್ನು ಸ್ಥಾಪಿಸಿದ ಸಂದರ್ಭದಲ್ಲಿ ಕರ್ನಾಟಕದ ಪೊಲೀಸ್ನವರು ಅಲ್ಲಿ ಕಂದಾಯ ಇಲಾಖೆಯವರು ಬಂದು ಇದು ನಮ್ಮ ಗಡಿ, ಕರ್ನಾಟಕದ ಗಡಿ ಅಂತ ಹೇಳಿದ ಸಂದರ್ಭದಲ್ಲಿ ಸಣ್ಣ ಒಂದು ಗೊಂದಲವಾಯಿತು. ನಮ್ಮ ಜಿಲ್ಲಾಧಿಕಾರಿಯವರು, ನಮ್ಮ ಪೊಲೀಸ್ ಮೇಧಾವಿಯವರು ಎಲ್ಲರೂ ಬಂದು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಕಂದಾಯ ಇಲಾಖೆ ತಹಸೀಲ್ದಾರ್ ವಿಲೇಜ್ ಆಫೀಸರ್ ಅವರು ಅವರು ಹೇಳಿದಂಥ ಮಾತಂತ ಹೇಳಿದರೆ, ನಾವಿಲ್ಲಿ ಸ್ಥಾಪಿಸಿರುವ ಹೆಲ್ಪ್ ಡೆಸ್ಕ್ ಇರುವುದು ನಮ್ಮ ಕೇರಳದ ಗಡಿಯಲ್ಲೇ, ನಾವು ಕರ್ನಾಟಕದ ಯಾವುದೇ ಗಡಿಯಲ್ಲಿ ಕೂಡ ಗಡಿಭಾಗದಲ್ಲಿ ನಾವು ಅದನ್ನು ಸ್ಥಾಪಿಸಲಿಲ್ಲ ಎಂಬುದನ್ನು ನಾವು ಸಾಬೀತುಪಡಿಸಿದ್ದೇವೆ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡುವುದು ಅಂತ ಹೇಳಿದರೆ, ಹಲವಾರು ವರ್ಷಗಳಿಂದ ಗಡಿಯಲ್ಲಿ ಒಂದು ಸಮಸ್ಯೆ ಇದೆ. ಈ ಪ್ರದೇಶದ ಜನಪ್ರತಿನಿಧಿಗಳಾದ ನಾವೆಲ್ಲರೂ ಕೂಡ ಕೇರಳ ಮುಖ್ಯಮಂತ್ರಿಯವರಲ್ಲೂ ಕರ್ನಾಟಕ ಸರ್ಕಾರದಲ್ಲೂ ನಾವು ಮನವಿ ಮಾಡಿದ ಒಂದು ವಿಷಯ ಅಂತ ಹೇಳಿದರೆ, ಕೇರಳ ಕರ್ನಾಟಕದ ಗಡಿಯನ್ನು ಸ್ಪಷ್ಟವಾಗಿ ಒಂದು ಗಡಿ ನಿರ್ಣಯ ಮಾಡಬೇಕು ಎಂಬ ಒಂದು ಮನವಿ ಈಗಾಗಲೇ ನಾವು ಅವರ ಮುಂದೆ ಇಟ್ಟಿದ್ದೇವೆ. ಈ ಚರಕಳಂ ಅಬ್ದುಲ್ಲಾರವರು 2001 ಇಲ್ಲಿಂದ ಶಾಸಕರಾಗಿ ಸಚಿವರಾದ ಸಂದರ್ಭದಲ್ಲಿ ಕೇರಳಕ್ಕೆ ಒಂದು ದ್ವಾರವನ್ನು ಕೇರಳ ಸರ್ಕಾರ ರಾಷ್ಟ್ರಕವಿ ಗೋವಿಂದ ಪೈಗಳ ಹೆಸರಲ್ಲಿ ಒಂದು ದ್ವಾರವನ್ನು ಸ್ಥಾಪಿಸಲಿಕ್ಕೆ ಶ್ರಮಪಟ್ಟ ಸಂದರ್ಭದಲ್ಲಿ ಇದೇ ರೀತಿಯ ಒಂದು ಗೊಂದಲ ಸೃಷ್ಟಿಯಾಗಿ ರಾಷ್ಟ್ರಕವಿ ಗೋವಿಂದ ಪೈಯವರ ಹೆಸರಲ್ಲಿರುವ ದ್ವಾರ ಅಲ್ಲಿ ನಿಂತು ಹೋಗುವಂತ ಒಂದು ಪರಿಸ್ಥಿತಿ ಈಗಲೂ ಕೂಡ ನಮ್ಮ ಮುಂದಿದೆ. ಮಾತು ಮುಂದುವರಿಸಿದ ಅವರು, ನಾವು ಕೇರಳದ ಒಂದು ಚೂರು ಮಣ್ಣನ್ನು ಕೂಡ ಬಿಟ್ಟು ಕೊಡಲಾರೆವು ಎಂದು ಈ ಸಂದರ್ಭ ಖಡಕ್ ಆಗಿ ಮಾತನಾಡಿದರು. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ನಮ್ಮ ಗಡಿಯಲ್ಲಿ ನಮ್ಮ ಹೆಲ್ಪ್ ಡೆಸ್ಕ್ ಇದೆ. ಯಾವುದೇ ಕಾರಣಕ್ಕೂ
ಹಾಗೂ ಕೇರಳದ ಒಂಚೂರು ಮಣ್ಣನ್ನು ಕೂಡ ನಾವು ಬಿಟ್ಟು ಕೊಡಲಿಕ್ಕೆ ತಯಾರಿಲ್ಲ. ಅದು ಅಧಿಕಾರಿಗಳ ಸಮ್ಮುಖದಲ್ಲಿ ಇತ್ಯರ್ಥವಾಗಬಹುದು ಎಂಬ ಒಂದು ಶುಭಾಪ್ತಿ ವಿಶ್ವಾಸ ನಮಗಿದೆ. ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಆಳ್ವ ಸಂತೆಗುತ್ತು, ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಹರ್ಷಾದ್ ವರ್ಕಾಡಿ ಮತ್ತಿತರರು ಈ ವೇಳೆ ಹಾಜರಿದ್ದರು.